ಏಕಾಏಕಿ ರೇಣುಕಾಚಾರ್ಯ ಸೈಲೆಂಟ್ ಆಗಿದ್ಯಾಕೆ ರೇಣುಕಾಚಾರ್ಯ ಸುಮನಾಗಿಸಿದ್ದು ಯಾರು ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಯ ಸೋಲಿಗೆ ಕಾರಣ ಏನು ಅಂತ ಯಾರಾದ್ರೂ ಕೇಳ್ಬೇಕಂದ್ರೆ ಹೋಗಿ ರೇಣುಕಾಚಾರ್ಯ ಅವ್ರ ಹತ್ರಕ್ಕೆ ಹೋದ್ರೆ ಒಂದರಿಂದ ನೂರು ಲೆಕ್ಕ ಎಳ್ಕಂಡ್ ಬಂದ್ಬಿಡೋರು ಎಲೆಕ್ಷನ್ ಆದ್ಮೇಲೆ ಅದೇ ರೀತಿ ಗುಡುಕ್ತಾ ಇದ್ರು ಸಿಡಿತಾ ಇದ್ರು ಯಡಿಯೂರಪ್ಪ ಅವ್ರು ಸೈಲೆಂಟ್ ಆಗಿದ್ರು ಕೂಡ ರೇಣುಕಾಚಾರ್ಯ ಅವ್ರ ಬಾಯಿಗೆ ಯಾರು ಬೀಗ ಹಾಕಕ್ಕೆ ಆಗ್ತಿರ್ಲಿಲ್ಲ ಬಿ ಎಲ್ ಸಂತೋಷ್ ಅವರು ನೋಟಿಸ್ ಕೊಡ್ತಾರೆ ಹಂಗೆ ಹಿಂಗೆ ಅಂದ್ರೂ ಕೂಡ ರೇಣುಕಾಚಾರ್ಯ ತಲೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಬಿ ಎಲ್ ಸಂತೋಷಿಂದ ಹಿಡಿದು ಅಣ್ಣಾಮಲೆಯಿಂದ ಈ ಹಿಡಿದು ಈ ಹಾಲನ್ನ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದ್ರಿ ನಿಮ್ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಎಲ್ಲರ ವಿರುದ್ಧ ಕೂಡ ರೇಣುಕಾಚಾರ್ಯರು ಕೂಗಾಡ್ತಿದ್ರು ರೇಗಾಡ್ತಿದ್ರು ಏಕರಾಡ್ತಿದ್ರು ಆದರೆ ನರೇಂದ್ರ ಅವರು ಮಾತ್ರ ಪ್ರಧಾನಿ ಆಗಬೇಕಂತಲೇ ಇದ್ದರು ಮಧ್ಯ ಮಧ್ಯೆ ಹೋಗಿ ಎಸ್ ಎಸ್ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವ್ರು ಭೇಟಿ ಆಯ್ತಿದ್ರು ರೇಣುಕಾಚಾರ್ಯ ಅವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೋಗಿ ಗೊತ್ತಾಯ್ತಿರಲಿಲ್ಲ ಏನು ಬಿ ಜೆ ಪಿ ಬಿಡ್ತಾರ ಬೈಯ್ಯಾರು ಹಂಗೆ ಅನಿಸುತ್ತೆ ಆದರೆ ಬೈದಾದ್ಮೇಲೆ ಮೋದಿನೇ ಪ್ರಧಾನಿ ಆಗಬೇಕು ಅಂತಾರೆ ಕಾಂಗ್ರೆಸ್ಗೆ ಹೋಗ್ತಾರಾ ಎಸ್ ಎಸ್ ಮಲ್ಲಿಕಾರ್ಜುನ್ ಭೇಟಿ ಯಾರು ನೋಡ್ರೆ ಹಂಗೆ ಅನಿಸುತ್ತೆ ಆಮೇಲೆ ನೋಡ್ರೆ ನನಗೆ ಟಿಕೆಟ್ ಬೇಕು ದಾವಣಗೆರೆದು ಅಂತ ಬಿ ಜೆ ಪಿಯಿಂದ ಅಂತ ಹೇಳ್ತಾರೆ ಹೀಗಾಗಿ ರೇಣುಕಾಚಾರ್ಯ ಅವರ ನಡೆ ತುಂಬಾ ನಿಗೂಢವಾಗಿತ್ತು ಆದ್ರೆ ಯಾವಾಗ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಕೈ ಕಟ್ಟಕೊಂಡು ವಿಜಯೇಂದ್ರ ಅವರು ಹಿಂದೆ ಮುಂದೆ ಓಡಾಡ್ತಾರೆ ಅನ್ನೋ ಚರ್ಚೆ ಇದೀಗ ರೇಣುಕಾಚಾರ್ಯ ಅವರು ತಮ್ಮನ್ನ ಸುಮ್ಮನಾಗಿಸಿದ್ದು ಯಾರು ಅನ್ನುವ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಶ್ರೀಯುತ ಯಡಿಯೂರಪ್ಪನವರೇ ನನ್ನನ್ನ ಸುಮ್ಮನಾಗಿಸಿದ್ರು ಪಕ್ಷದ ವಿರುದ್ಧವಾಗಿ ಎಲ್ಲೋ ಮಾತಾಡಬೇಡ ಪಕ್ಷದ ವಿರುದ್ಧವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡಬೇಡ ಪಕ್ಷದ ವಿರುದ್ಧವಾಗಿ ಯಾರ ಜೊತೆ ಚರ್ಚೆ ಮಾಡಬೇಡ ನೀನ್ ಸೈಲೆಂಟ್ ಆಗಿರೋನ್ರು ಅದನ್ನ ಹೊರತುಪಡಿಸಿದ್ರೆ ನನಗೆ ಆ ನೋಟಿಸು ಕೊಟ್ಟಿಲ್ಲ ನನಗೆ ಆ ವಾರ್ನಿಂಗು ಕೊಟ್ಟಿಲ್ಲ ನಾನು ಫ್ರೀಯಾಗಿ ಸ್ವತಂತ್ರವಾಗಿ ಆರಾಮ್ಸೆ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳೋರೆ ನನ್ನ ನೋಟಿಸು ಕೊಟ್ಟಿಲ್ಲ ನನಗೆ ನನ್ನನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿಲ್ಲ ಬಿ ಎಸ್ ಯಡಿಯೂರಪ್ಪನವರ ಮಾತಿಗೆ ಕಟ್ಟು ಬಿದ್ದು ನಾನು ಸುಮ್ಮನಾಗಿದ್ದೇನೆ ಅಷ್ಟೇ ಅಂತ ಸಂದರ್ಭದಲ್ಲೇ ವಿಜಯನ್ ರಾವ್ರಿಗೆ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಹೀಗಾಗಿ ಎಲ್ಲರೂ ಸೇರಿಕೊಂಡು ಮೋದಿಯನ್ನೂ ಗೆಲ್ಲಿಸಬೇಕು ಹಾಗೆ ವಿಜಯನ್ ರಾವ್ರನ್ನೂ ಗೆಲ್ಲಿಸಬೇಕು ಅನ್ನುವಂತೆ ಲೆಕ್ಕಾಚಾರದಲ್ಲಿ ರೇಣುಕಾಚಾರ್ಯ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರೇಣುಕಾಚಾರ್ಯ ಅವರ ನಡೆಯನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ಜಡ್ಜ್ ಮಾಡೋಕೆ ಆಗಲ್ಲ ಅದೊಂಥರ ಸುಳಿವು ಸಿಗಲ್ಲ ಮೀನ್ ಹೆಜ್ಜೆ ಹಿಡಿದು ಬಿಡಬಹುದು ಅಂತೆ ರೇಣುಕಾಚಾರ್ಯ ಅವರ ನಡೆಯನ್ನು ಕಂಡು ಹಿಡೋಕೆ ಆಗಲ್ಲವಂತೆ ಆದ್ರೆ ಇದೀಗ ಅವರೇ ನನಗ್ಯಾರು ನೋಟಿಸ್ ಕೊಡೋರು ನನ್ಯಾರು ಉಚ್ಚಾಟನೆ ಮಾಡೋರು ಅಂತ ಸೀನೇ ಇಲ್ಲ ನಾನು ಸೈಲೆಂಟ್ ಆಗಿದ್ರೆ ಅದು ಯಡಿಯೂರಪ್ಪನವರ ಮಾತಿಗೆ ಕಟ್ಟು ಬಿದ್ದು ಮಾತ್ರ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪನವರು ಮಾರ್ಗದರ್ಶನ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ವಿಜೇಂದ್ರ ಅವರ ನಾಯಕತ್ವ ರಾಜ್ಯಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಪ್ಲಸ್ ಆಗುತ್ತಾ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತಾ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು